ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ. ಶ್ರೀರಾಮ ಜಯ ರಾಮ ಜಯ ಜಯ ರಾಮ. ಹಿಂದಿನ ಅಧ್ಯಾಯದಲ್ಲಿ ನಾವು ವಿಶ್ವಾಮಿತ್ರರು ದಶರಥ ಮಹಾರಾಜನ ಅರಮನೆಗೆ ಬಂದದ್ದು ರಾಮಲಕ್ಷ್ಮಣರನ್ನು ತನ್ನೊಡನೆ ಕಳುಹಿಸಿಕೊಡಬೇಕೆಂದು ರಾಕ್ಷಸ ಸಂಹಾರದ ಕಾರ್ಯಕ್ಕಾಗಿ ಎಂದು ತಿಳಿಸಿದಾಗ ಆರಂಭದಲ್ಲಿ ದಶರಥನು ಹಿಂಜರಿಯುತ್ತಾನೆ. ತದನಂತರ ವಸಿಷ್ಠರು ವಿಶ್ವಾಮಿತ್ರರ ಮಹಿಮೆಯನ್ನು ಹೇಳಿ ಅವರ ಜೊತೆಯಲ್ಲಿ ರಾಮಲಕ್ಷ್ಮಣರು ಸುರಕ್ಷಿತರಾಗಿರುತ್ತಾರೆ ಎಂದು ತಿಳಿಸಿ ಅವರ ಮಾತಿನ ಆಧಾರದ ಮೇಲೆ ದಶರಥನು ರಾಮಲಕ್ಷ್ಮಣರನ್ನು ವಿಶ್ವಾಮಿತ್ರರೊಂದಿಗೆ ಕಳುಹಿಸುತ್ತಾನೆ. ಇನ್ನು ಎಳೆಯರಾದಂತಹ ರಾಮಲಕ್ಷ್ಮಣರಿಗೆ ಅತ್ಯಂತ ಉತ್ಸಾಹ. ಪ್ರಥಮ ಬಾರಿಗೆ ಅರಮನೆಯನ್ನು ಬಿಟ್ಟು ಹೊರಗೆ ಬಂದಿದ್ದಾರೆ. ಗುರುಗಳಾದ ವಿಶ್ವಾಮಿತ್ರರೊಂದಿಗೆ ಹೆಜ್ಜೆ ಹಾಕುತ್ತಾ ಸರಯೂ ನದಿಯನ್ನು ದಾಟಿ ಅವರು ಗಂಗಾನದಿಯೊಂದಿಗೆ ಸರಯೂ ನದಿಯು ಸಂಗಮಿಸುವ ಸ್ಥಳಕ್ಕೆ ಬಂದಿದ್ದಾರೆ. ಉದ್ದಕ್ಕೂ ಇರುವ ಕ್ಷೇತ್ರಗಳ ಕುರಿತಾಗಿ ವಿಶ್ವಾಮಿತ್ರರು ಅವರಿಗೆ ಕಥೆಗಳನ್ನು ಹೇಳುತ್ತಾ ಅವರನ್ನು ಕಾಡಿನ ಬಯಲಿನಲ್ಲಿಯೇ ಮಲಗಿಸಿಕೊಂಡು ನದಿಯ ಜೂಳು ಜೂಳು ನಾದ ನಕ್ಷತ್ರಗಳ ಮಿನುಗುವಿಕೆಯನ್ನು ತೋರಿಸುತ್ತಾ ಇಂಪಾದ ಕಥೆಗಳನ್ನು ಹೇಳುತ್ತಾ ಮಲಗಿಸುತ್ತಾ ಅವರನ್ನು ಕರೆದುಕೊಂಡು ಅಲ್ಲೊಂದು ಆಶ್ರಮದ ಸಮೀಪಕ್ಕೆ ಬಂದಿದ್ದಾರೆ. ಅದನ್ನು ಕಂಡು ರಾಮನಿಗೂ ಕುತೂಹಲ. ಗುರುಗಳೇ, ಇದು ಯಾರ ಆಶ್ರಮವೆಂದು ಕೇಳುತ್ತಿದ್ದಾನೆ. ಆ ಆಶ್ರಮವು ಯಾವುದು? ಅದಕ್ಕಿಂತಲೂ ಮುಖ್ಯವಾಗಿ ಅದೇ ಜಾಗದಲ್ಲಿ ಹಿಂದೆ ಯಾವ ಘಟನೆಯು ಸಂಭವಿಸಿತ್ತು ಆ ಕಥೆಯನ್ನು ಇಲ್ಲಿ ವಿಶ್ವಾಮಿತ್ರರು ಹೇಳುತ್ತಿರುವರು. ರಾಮ, ಹಿಂದೊಮ್ಮೆ ಪರಶಿವನು ತನ್ನ ಗಣಗಳೊಂದಿಗೆ ಈ ಸ್ಥಳಕ್ಕೆ ಬಂದಿದ್ದನು. ಇಲ್ಲಿನ ಪ್ರಶಾಂತ ವಾತಾವರಣವನ್ನು ಕಂಡು ಶಂಕರನ ಮನಸ್ಸಿಗೆ ತುಂಬ ಹರ್ಷವಾಯಿತು. ಅವನು ಇಲ್ಲಿಯೇ ಸಮಾಧಿಯ ಸ್ಥಿತಿಯಲ್ಲಿ ಕುಳಿತು ತಪಸ್ಸು ಮಾಡಲಾರಂಭಿಸಿದ. ಆ ಸಮಯದಲ್ಲಿ ಲೋಕವನ್ನು ತಾರಕ ಎಂಬ ರಾಕ್ಷಸ ಬಾಧಿಸುತ್ತಿದ್ದ. ಈತನು ಪಾರಿಯಾತ ಪರ್ವತದಲ್ಲಿ ತಪಸ್ಸು ಮಾಡಿ ಬ್ರಹ್ಮದೇವರನ್ನು ಒಲಿಸಿಕೊಂಡಿದ್ದ. ಅಂದಿನವರೆಗೆ ಅವತರಿಸಿದ್ದ ಯಾವ ದೇವತೆಯಿಂದಲೂ ತನಗೆ ಸಾವು ಬಾರದಂತೆ ವರ ಪಡೆದಿದ್ದ. ಅಂದರೆ ಈಗಾಗಲೇ ಇರುವಂತಹ ಯಾವ ದೇವತೆಗಳಿಂದಲೂ, ವಿಷ್ಣು, ಬ್ರಹ್ಮ, ಶಿವ ಮುಂತಾಗಿ ಯಾವ ಯಾವ ದೇವತೆಗಳೆಲ್ಲ ಈಗಾಗಲೇ ಇದ್ದವರು, ಅವರ್ಯಾರಿಂದಲೂ ತನಗೆ ಸಾವು ಬಾರದಂತೆ ವರ ಪಡೆದಿದ್ದ. ಅವನಿಗೆ ಮೂವರು ಮಕ್ಕಳು. ಆ ಮೂವರು ಒಂದೊಂದು ಪುರವನ್ನು ಕಟ್ಟಿಕೊಂಡಿದ್ದರು. ಆದ್ದರಿಂದ ಅವರಿಗೆ ತ್ರಿಪುರರೆಂದು ಹೆಸರು. ತಾರಕನು ತಾನು ಪಡೆದಿದ್ದ ವರದ ಬಲದಿಂದ ಕೊಬ್ಬಿ ಹೋದ. ಲೋಕಕ್ಕೆ ಅಸಾಧ್ಯ ಉಪಟಳವನ್ನು ಕೊಡಲಾರಂಭಿಸಿದನು. ಅವನ ಕಾಟ ತಡೆಯಲಾರದೆ ದೇವತೆಗಳು ಬ್ರಹ್ಮದೇವರ ಮೊರೆ ಹೋದರು. ಆಗ ಬ್ರಹ್ಮದೇವರು, ಈಗಿರುವ ಯಾವ ದೇವತೆಗಳಿಂದಲೂ ತಾರಕನನ್ನು ಕೊಲ್ಲಲು ಸಾಧ್ಯವಿಲ್ಲ, ಅದಕ್ಕಾಗಿ ಹೊಸ ಅವತಾರವೇ ಆಗಬೇಕು. ಅಂದರೆ ವಿಷ್ಣುವು ಅವತಾರವನ್ನು ತಾಳಿದರೆ ವಿಷ್ಣುವು ಈಗಾಗಲೇ ಇರುವಂತಹ ದೇವತೆ, ಹಾಗಿರದೆ ಹೊಸ ದೇವತೆಯೇ ಹುಟ್ಟಿ ಬರಬೇಕು ಎನ್ನುತ್ತಾರೆ. ಅದಕ್ಕಾಗಿ ನಾವು ಪ್ರಯತ್ನಿಸಬೇಕು. ಪರ್ವತಗಳ ರಾಜ ಹಿಮವಂತ, ಅವನ ಪತ್ನಿ ಮನೋರಮೆ, ಇವರಿಬ್ಬರ ಮಗಳೇ ಪಾರ್ವತಿ. ಆ ಪಾರ್ವತಿಯು ಶಿವನನ್ನೇ ಮದುವೆಯಾಗಬೇಕೆಂದು ನಿಶ್ಚಯಿಸಿದ್ದಾಳೆ. ಪರಶಿವನನ್ನು ಕುರಿತು ಹಿಮಾಲಯ ಪರ್ವತದಲ್ಲಿ ತಪಸ್ಸು ಮಾಡುತ್ತಿದ್ದಾಳೆ. ಇತ್ತ ಗಂಗಾ ಮತ್ತು ಸರಯೂ ನದಿಗಳ ಪ್ರದೇಶದಲ್ಲಿ ಶಿವನು ಧ್ಯಾನಾಸಕ್ತನಾಗಿದ್ದಾನೆ. ಈ ಶಿವ ಮತ್ತು ಪಾರ್ವತಿಯರು ಮದುವೆಯಾದರೆ ಅವರಿಂದ ಹೊಸ ದೇವತೆಯ ಜನನವಾಗುತ್ತದೆ. ಆ ದೇವತೆಯು ತಾರಕನನ್ನು ಸಂಹರಿಸುತ್ತಾನೆ. ಆದ್ದರಿಂದ ನೀವು ಶಿವ ಮತ್ತು ಪಾರ್ವತಿಯರನ್ನು ಒಂದುಗೂಡಿಸುವ ಪ್ರಯತ್ನ ಮಾಡಿರಿ ಎಂದರು. ಆದರೆ ಧ್ಯಾನಾಸಕ್ತನಾಗಿರುವ ಶಿವನನ್ನು ಎಚ್ಚರಗೊಳಿಸುವುದು ಹೇಗೆ? ಪಾರ್ವತಿಯನ್ನು ಮದುವೆಯಾಗುವಂತೆ ಅವನನ್ನು ಒಪ್ಪಿಸುವವರಾದರೂ ಯಾರು ಎಂದು ದೇವತೆಗಳು ಚಿಂತಿತರಾದರು. ಆಗ ಮನ್ಮಥ ತಾನು ಅವರಿಗೆ ಸಹಾಯ ಮಾಡುವುದಾಗಿ ಹೇಳಿದ. ಮನ್ಮಥನು ಕಾಮದೇವತೆ. ಅವನ ಬಳಿ ಹೂವಿನ ಬಿಲ್ಲು ಬಾಣಗಳಿರುತ್ತಿದ್ದವು. ಆ ಬಾಣಗಳಿಂದ ಪೆಟ್ಟು ತಿಂದವರು ಕಾಮ ಪರವಶರಾಗುತ್ತಿದ್ದರು. ಆದ್ದರಿಂದ ಮನ್ಮಥನಿಗೆ ಕಾಮ ಎಂದು ಹೆಸರು. ಅಂತಹ ಮನ್ಮಥನು ನೀವು ಹಿಮವತ್ ಪರ್ವತಕ್ಕೆ ಹೋಗಿ ಪಾರ್ವತಿಯ ಬಳಿ ಮಾತನಾಡಿ ಆಕೆ ಶಿವನ ಮುಂದೆಯೇ ಸುಳಿದಾಡುತ್ತಿರಬೇಕೆಂದು ಅವಳಿಗೆ ತಿಳಿಸಿ. ಆ ಸಮಯದಲ್ಲಿ ನಾನು ಶಿವನ ಮೇಲೆ ಹೂವಿನ ಬಾಣ ಬಿಡುತ್ತೇನೆ, ಅವನು ಪಾರ್ವತಿಯ ಮೇಲೆ ಮೋಹಗೊಳ್ಳುವಂತೆ ಮಾಡುತ್ತೇನೆ ಎಂದ. ದೇವತೆಗಳಿಗೆ ಈ ಯೋಜನೆಯೇನೋ ಹಿಡಿಸಿತು. ಆದರೆ ಶಿವನಿಗೆ ಕೋಪ ಬಂದರೆ ಹೇಗೆ?
ಒಂದು ವೇಳೆ ಮನ್ಮಥನು ಶಿವನ ಕೋಪಕ್ಕೆ ತುತ್ತಾದರೆ ಏನು ಗತಿ ಎಂದು ಅವರು ಚಿಂತಿಸಿದರು. ಮನ್ಮಥನು, ಒಂದು ವೇಳೆ ಶಿವನ ಕೋಪದಿಂದ ನಾನು ಮರಣ ಹೊಂದಿದರೂ ಚಿಂತೆಯಿಲ್ಲ, ಏಕೆಂದರೆ ಈಗ ನಮ್ಮ ಉದ್ದೇಶ ದೇವತೆಗಳಿಗೆ ತಾರಕಾಸುರನಿಂದ ಒದಗಿರುವ ಕಷ್ಟವನ್ನು ನೀಗಬೇಕು. ಇಲ್ಲಿ ಶಿವನು ಉಗ್ರ ತಪಸ್ವಿ, ಆತ ಹಣೆಗಣ್ಣನ್ನು ತೆರೆದರೆ ಮನ್ಮಥನು ಸುಟ್ಟು ಭಸ್ಮವಾಗಿ ಬಿಡುತ್ತಾನೆ. ಹೀಗೆ ತನ್ನ ಶರೀರವನ್ನೇ ಕಳೆದುಕೊಳ್ಳಬೇಕಾದಂತಹ ಸ್ಥಿತಿ ಉಂಟಾದರೂ ಚಿಂತೆಯಿಲ್ಲ, ಲೋಕಕ್ಕೆ ಉಪಕಾರವಾಗಲಿ, ತಾರಕನ ಸಂಹಾರವಾಗಲಿ ಎಂಬ ಆಶಯದಿಂದಲೇ ಆ ಮನ್ಮಥನು ತನ್ನನ್ನೇ ತಾನು ಬಲಿಕೊಟ್ಟುಕೊಂಡು ಶಿವನು ಕಾಮಪರವಶನಾಗುವಂತೆ ಮಾಡಲು ಮುಂದುವರೆದಿರುವನು. ಆದ್ದರಿಂದ ನನ್ನ ಯೋಜನೆಯಂತೆ ನಡೆದುಕೊಳ್ಳೋಣ ಎನ್ನುತ್ತಾನೆ. ದೇವತೆಗಳಿಗೆ ಅವನ ತ್ಯಾಗಮಯ ಗುಣವನ್ನು ಕಂಡು ತುಂಬ ಸಂತೋಷವಾಯಿತು. ಬೇರೆ ದಾರಿ ಕಾಣದೆ ಅವನು ಹೇಳಿದ ಪ್ರಕಾರವೇ ಹಿಮವತ್ ಪರ್ವತಕ್ಕೆ ಬಂದರು. ದೇವತೆಗಳು ಪಾರ್ವತಿಯನ್ನು ಕಂಡು ತಮ್ಮ ಯೋಜನೆಯನ್ನು ಅವಳಿಗೆ ತಿಳಿಸಿದರು, ಅವಳ ಸಹಾಯವನ್ನು ಕೋರಿದರು. ಶಿವನನ್ನು ಮದುವೆಯಾಗುವ ಹಂಬಲದಲ್ಲಿದ್ದಂತಹ ಪಾರ್ವತಿ ಅವರು ಹೇಳಿದಂತೆ ನಡೆಯಲು ಸಂತೋಷದಿಂದ ಒಪ್ಪಿಕೊಂಡಳು. ಶಿವನು ಸಿದ್ಧಾರೂಢನಾಗಿದ್ದ ಈ ಸ್ಥಳಕ್ಕೆ, ಅಂದರೆ ಯಾವ ಸ್ಥಳದಲ್ಲಿ ಈಗ ವಿಶ್ವಾಮಿತ್ರರು ರಾಮಲಕ್ಷ್ಮಣರೊಂದಿಗೆ ನಿಂತಿರುವರೋ ಅದೇ ಸ್ಥಳದಲ್ಲಿ ಶಿವನು ತಪಸ್ಸು ಮಾಡುತ್ತಿದ್ದ. ಪಾರ್ವತಿಯು ಅಲ್ಲಿಗೆ ಬರುತ್ತಾಳೆ. ಆಗ ವಸಂತ ಋತು. ಅದೇ ತಾನೇ ಗಿಡ ಮರಗಳು ಚಿಗುರಿದ್ದವು. ಕೋಗಿಲೆಗಳು ತುಂಬಿದ ಕಂಠದಿಂದ ಇಂಪಾಗಿ ಗಾನ ಮಾಡುತ್ತಿದ್ದವು. ನವಿಲುಗಳು ಗರಿಗೆದರಿ ನಾಟ್ಯವಾಡುತ್ತಿದ್ದವು. ಎಂತಹವರನ್ನು ಆಕರ್ಷಿಸುವ ಮನಮೋಹಕ ದೃಶ್ಯವನ್ನು ಪ್ರಕೃತಿ ದೇವತೆ ಧರಿಸಿದ್ದಳು. ಶಿವನು ಒಂದು ಬಂಡೆಯ ಮೇಲೆ ಧ್ಯಾನಾಸಕ್ತನಾಗಿ ಕುಳಿತಿದ್ದನು. ಅವನ ಗಂಭೀರ ವ್ಯಕ್ತಿತ್ವವನ್ನು ಕಂಡು ಇತರ ದೇವತೆಗಳಿಗೆ ಅವನ ಮುಂದೆ ನಿಲ್ಲುವ ಧೈರ್ಯವಾಗಲಿಲ್ಲ. ಅವರೆಲ್ಲರೂ ಮರಗಳಲ್ಲಿ ಅಡಗಿಕೊಂಡರು. ಪಾರ್ವತಿಯು ಶಿವನ ಮುಂದೆ ನಿಂತು ಅವನನ್ನು ಪೂಜಿಸಲಾರಂಭಿಸಿದಳು. ಮನ್ಮಥನು ಸರಿಯಾದ ಸಮಯ ನೋಡಿ ತನ್ನ ಬಿಲ್ಲಿಗೆ ಹೂವಿನ ಬಾಣಗಳನ್ನು ಹೂಡಿ ಶಿವನ ಮೇಲೆ ಪ್ರಯೋಗಿಸಿದ. ಬಾಣಗಳೇನೋ ಶಿವನ ಶರೀರವನ್ನು ತಾಗಿದವು. ತನಗಾದ ತಪೋಭಂಗದಿಂದ ಶಿವನಿಗೆ ಅಸಾಧ್ಯ ಕೋಪ ಬಂದಿತು. ಅವನಿಗೆ ಹಣೆಯ ಮೇಲೂ ಒಂದು ಕಣ್ಣಿತ್ತು. ಹಾಗಾಗಿ ಶಿವನಿಗೆ ಹಣೆಗಣ್ಣ ಎಂದು ಹೆಸರಿದೆ. ಒಟ್ಟು ಮೂರು ಕಣ್ಣುಗಳಿರುವುದರಿಂದ ತ್ರಿನೇತ್ರ ಮುಕ್ಕಣ್ಣ ಎಂದು ಅವನನ್ನು ಕರೆಯುತ್ತಾರೆ. ಶಿವನಿಗೆ ಕೋಪ ಬಂದಾಗ ಅವನು ತನ್ನ ಹಣೆಗಣ್ಣನ್ನು ತೆರೆಯುತ್ತಿದ್ದ. ಆ ಕಣ್ಣಿನ ಪ್ರಖರತೆಯಿಂದಾಗಿ ಎದುರಿಗಿದ್ದವರು ಸುಟ್ಟು ಬೂದಿಯಾಗಿ ಬಿಡುತ್ತಿದ್ದರು. ಇತ್ತ ಮನ್ಮಥನ ಬಾಣದಿಂದ ತಪೋಭಂಗ ಹೊಂದಿದ ಶಿವ ತನ್ನ ಹಣೆಗಣ್ಣನ್ನು ತೆರೆದನು. ಮರೆಯಲ್ಲಿ ನಿಂತು ಈ ದೃಶ್ಯವನ್ನು ವೀಕ್ಷಿಸುತ್ತಿದ್ದ ಉಳಿದ ದೇವತೆಗಳಿಗೆ ಹೆದರಿಕೆಯಾಯಿತು. ಅವರೆಲ್ಲ ಒಂದೇ ಕಂಠದಿಂದ ಪ್ರಭೋ, ಕೋಪವನ್ನು ಉಪಸಂಹರಿಸು, ಮನ್ಮಥನನ್ನು ರಕ್ಷಿಸು ಎಂದು ಕೂಗಿಕೊಂಡರು. ಆದರೆ ಅಷ್ಟು ಹೊತ್ತಿಗಾಗಲೇ ಶಿವನ ಹಣೆಗಣ್ಣಿನಿಂದ ಮಿಂಚಿನಂತೆ ಸಿಡಿಲಿನ ಸಂಚಾರವಾಗಿ ಮನ್ಮಥನನ್ನು ಸುಟ್ಟು ಬಿಟ್ಟಿತು. ಎಲ್ಲರೂ ನೋಡುತ್ತಿದ್ದಂತೆಯೇ ಮನ್ಮಥನ ದೇಹ ಬೂದಿಯಾಗಿ ಹೋಯಿತು. ಅನಂತರ ಶಿವನು ಮತ್ತೆ ತಪಸ್ಸಿಗೆ ತೊಡಗಿದನು. ಅವನು ಪಾರ್ವತಿಯ ಕಡೆಗೆ ತಿರುಗಿಯೂ ನೋಡಲಿಲ್ಲ. ಇದರಿಂದ ದೇವತೆಗಳಿಗೆ ಬಹಳ ನಿರಾಸೆಯಾಯಿತು. ಪಾರ್ವತಿಗೂ ಸಹ ಶಿವನು ತನ್ನನ್ನು ಉಪೇಕ್ಷಿಸಿದನೆಂದು ಬಹಳ ದುಃಖವಾಯಿತು. ಆದರೆ ಶಿವನನ್ನು ಮೆಚ್ಚಿಸುವ ಸಲುವಾಗಿ ಅವನು ಅನುಸರಿಸಿದ ರೀತಿ ಸರಿ ಹೋಗಲಿಲ್ಲ ಎಂದು ಅವಳಿಗೆ ಅನಿಸಿತು. ಅಂದರೆ ಯಾವ ರೀತಿಯಿಂದ ತಾನು ಅನುಸರಿಸಿದಳೋ, ಅಂದರೆ ಮನ್ಮಥನನ್ನು ಮುಂದಿಟ್ಟುಕೊಂಡು ಶಿವನ ತಪಸ್ಸಿಗೆ ಭಂಗಪಡಿಸಿದ್ದು ಸರಿ ಹೋಗಲಿಲ್ಲ ಎಂದು ಅವಳಿಗನ್ನಿಸಿತು. ದೇವತೆಗಳ ಮನಸ್ಸು ಗೆಲ್ಲಬೇಕಾದರೆ ತ್ಯಾಗ ತಪಸ್ಸುಗಳೇ ಸಾಧನ ಎಂಬುದು ಅವಳಿಗೆ ಮನವರಿಕೆಯಾಯಿತು. ನನ್ನ ಭಕ್ತಿಯಿಂದಲೇ ಪರಮೇಶ್ವರನನ್ನು ಒಲಿಸಿಕೊಳ್ಳುತ್ತೇನೆ ಎಂದು ನಿಶ್ಚಯಿಸಿದಳು. ಘೋರವಾದ ತಪಸ್ಸಿಗೆ ತೊಡಗಿದಳು. ದೀರ್ಘವಾದ ಕಠೋರ ತಪಸ್ಸಿನಿಂದಾಗಿ ಪಾರ್ವತಿಯ ದೇಹ ಕೃಶವಾಯಿತು. ಆದರೂ ಅವಳು ಧೃತಿಗೆಡಲಿಲ್ಲ. ಕೇವಲ ಗಾಳಿಯನ್ನೇ ಆಹಾರವಾಗಿರಿಸಿಕೊಂಡು, ಅಂದರೆ ಕೇವಲ ಉಸಿರಾಟವನ್ನಷ್ಟೇ ಮಾಡಿಕೊಂಡು ಶಿವನಲ್ಲಿ ತನ್ನ ಮನಸ್ಸನ್ನು ನೆಟ್ಟಳು. ಶಿವಪಂಚಾಕ್ಷರಿ ಸ್ತೋತ್ರವೆಂದೇ, ಶಿವಪಂಚಾಕ್ಷರಿ ಮಂತ್ರವೆಂದೇ ಪ್ರಸಿದ್ಧವಾದ ಓಂ ನಮಃ ಶಿವಾಯ ಎಂಬುದೇ ಅವಳ ಮಂತ್ರವಾಯಿತು.
ಅವಳ ಉಚ್ಛ್ವಾಸ ನಿಶ್ವಾಸಗಳಲ್ಲಿಯೂ ಶಿವ ಶಿವ ಎಂಬ ಧ್ವನಿಯೇ ಕೇಳಿಸುತ್ತಿತ್ತು. ಅಂದರೆ ಉಸಿರನ್ನು ಒಳಗೆಳೆದುಕೊಳ್ಳುವಾಗಲೂ ಹೊರಗೆ ಬಿಡುವಾಗಲೂ ಆಕೆಯ ಧ್ವನಿಯಲ್ಲಿ ಶಿವ ಶಿವ ಎಂಬ ಅಕ್ಷರ ಶಿವ ಶಿವ ಎಂಬ ಶಬ್ದಗಳು ಕೇಳಿಸುವಂತಿತ್ತು. ಅವಳ ಕಣ್ಣಿಗೆ ಶಿವನೊಬ್ಬನೇ ಗೋಚರಿಸುತ್ತಿದ್ದ. ಅವಳ ಕಿವಿಯಲ್ಲಿ ಶಿವನ ಹೆಸರು ಮಾತ್ರ ಕೇಳುತ್ತಿತ್ತು. ಅವಳ ಮನಸ್ಸನ್ನು ಶಿವನು ಪೂರ್ತಿಯಾಗಿ ಆಕ್ರಮಿಸಿಬಿಟ್ಟಿದ್ದ. ಹೀಗೆ ಅವಳ ಪಾಲಿಗೆ ಶಿವ ಸರ್ವಮಯವಾಗಿದ್ದ. ಅದು ನಿಜವಾದ ತಪಸ್ಸು. ದಿನೇ ದಿನೇ ಪಾರ್ವತಿಯ ತಪಸ್ಸು ಮತ್ತಷ್ಟು ಉಗ್ರವಾಯಿತು. ಅವಳ ತಪೋಜ್ವಾಲೆ ಇಡೀ ಜಗತ್ತನ್ನು ಆವರಿಸಿತು. ಪಾರ್ವತಿಯನ್ನು ಇನ್ನು ಹೆಚ್ಚು ಕಾಲ ಪರೀಕ್ಷಿಸಬಾರದೆಂದು ಶಿವನಿಗೆ ಅನಿಸಿತು. ಅವಳ ಮುಂದೆ ಪ್ರತ್ಯಕ್ಷನಾಗಿ, ಪಾರ್ವತಿ, ನಿನ್ನ ಪ್ರೀತಿಗೆ ಮೆಚ್ಚಿದೆ, ನಾನು ನಿನ್ನವನು ಎಂದನು. ಪಾರ್ವತಿಗೆ ಹಿಡಿಸಲಾರದಷ್ಟು ಆನಂದವಾಯಿತು. ಅವಳು ಶಿವನ ಪಾದ ಮುಟ್ಟಿ ನಮಸ್ಕರಿಸಿದಳು. ಎಲ್ಲ ದೇವತೆಗಳು ಬ್ರಹ್ಮದೇವರೊಡನೆ ಅಲ್ಲಿಗೆ ಬಂದರು. ಹಿಮವಂತ ಮನೋರಮೆಯರು, ಅಂದರೆ ಪಾರ್ವತಿಯ ತಂದೆ ತಾಯಿಯರಾದಂತಹ ಹಿಮವಂತ ಮನೋರಮೆಯರು ಬಂದರು. ಶಿವ ಪಾರ್ವತಿಯರ ಕಲ್ಯಾಣ ಅತ್ಯಂತ ವೈಭವದಿಂದ ಜರುಗಿತು. ಆಗ ಮನ್ಮಥನ ಪತ್ನಿ ರತಿದೇವಿಯು ಶಿವನ ಬಳಿಗೆ ಬಂದಳು. ತನ್ನ ಪತಿಯನ್ನು ಕಳೆದುಕೊಂಡ ಅವಳ ದುಃಖ ಹೇಳಲ ಸಾಧ್ಯವಾಗಿತ್ತು. ಅವಳು ಶಿವನ ಪಾದಕ್ಕೆ ಬಿದ್ದು, ಪ್ರಭು, ನನ್ನ ಪತಿಯನ್ನು ಬದುಕಿಸಿಕೊಡಿ ಎಂದು ಬೇಡಿಕೊಂಡಳು. ಶಿವನಿಗೆ ಅವಳನ್ನು ಕಂಡು ಬಹಳ ಮರುಕವಾಯಿತು. ಲೋಕ ಕಲ್ಯಾಣದ ಸದುದ್ದೇಶದಿಂದ ಮನ್ಮಥನು ಪ್ರಾಣತ್ಯಾಗ ಮಾಡಿದ್ದನು. ಆದ್ದರಿಂದ ರತಿದೇವಿಗೆ ಆಗಿದ್ದ ಅನ್ಯಾಯವನ್ನು ಸರಿಪಡಿಸುವುದು ತನ್ನ ಧರ್ಮವಾಗಿತ್ತು. ಆಗ ಶಿವನು, ರತಿದೇವಿ, ದುಃಖಿಸಬೇಡ, ನಿನ್ನ ಪತಿಯು ಮತ್ತೆ ನಿನ್ನ ಜೊತೆಗೂಡುವಂತೆ ಮಾಡುತ್ತೇನೆ. ಮನ್ಮಥನ ಶರೀರ ಸುಟ್ಟು ಬೂದಿಯಾಗಿ ಹೋಗಿದೆ, ಆದ್ದರಿಂದ ಅವನ ಶರೀರವನ್ನು ಮರಳಿ ಪಡೆಯಲು ಸಾಧ್ಯವಿಲ್ಲ. ಆದರೆ ಅವನು ಶರೀರವಿಲ್ಲದೆಯೇ ಎಲ್ಲ ಕಾಲಕ್ಕೂ ನಿನ್ನೊಡನೆ ಇರುತ್ತಾನೆ. ವರ್ಷದಲ್ಲಿ ಒಂದು ದಿನ, ಅಂದರೆ ಅವನು ನಾನು ಅವನನ್ನು, ಅಂದರೆ ಶಿವನು ಆ ಕಾಮನನ್ನು ದಹಿಸಿದ ದಿನ ಮಾತ್ರ ಅವನು ತನ್ನ ಮೊದಲ ರೂಪ ಧರಿಸಿ ನಿನ್ನೊಡನೆ ವಿಹರಿಸುತ್ತಾನೆ. ಹೀಗೆ ಅಂಗಗಳನ್ನು ಕಳೆದುಕೊಂಡ ಅವನು ಅನಂಗ ಎಂದು ಪ್ರಸಿದ್ಧನಾಗುತ್ತಾನೆ. ಇನ್ನು ಮುಂದೆಯೂ ಅವನು ಕಾಮದೇವತೆಯಾಗಿರುತ್ತಾನೆ ಎಂದನು. ರತಿದೇವಿಗೆ ಇದರಿಂದ ಎಷ್ಟೋ ಸಮಾಧಾನವಾಯಿತು. ಇತರ ದೇವತೆಗಳಿಗೂ ಸಂತೋಷವಾಯಿತು. ಈ ರೀತಿಯಾಗಿ ಮನ್ಮಥನು ಶಿವನಿಂದ ದಹನವಾದುದೇ ಕಾಮದಹನ. ಆ ದಿನವೇ ಕಾಮನ ಹುಣ್ಣಿಮೆ ಎಂದು ಪ್ರಸಿದ್ಧವಾಗಿದೆ. ಆ ದಿನ ಒಬ್ಬರಿಗೊಬ್ಬರು ಬಣ್ಣವನ್ನು ಎರಚಿಕೊಂಡು, ಏಕೆಂದರೆ ಆ ಸಂದರ್ಭದಲ್ಲಿ ಅದು ವಸಂತೋತ್ಸವವೂ ಆಗಿರುತ್ತದೆ, ವಸಂತ ಋತುವಿನ ಕಾಲ, ಒಬ್ಬರು ಇಡೀ ಪ್ರಕೃತಿಯೇ ಬಣ್ಣಗಳನ್ನು ರಂಗು ರಂಗಿನಿಂದ ಹೊಂದಿರುತ್ತದೆ. ಆ ಬಣ್ಣಗಳನ್ನು ಒಬ್ಬರಿಗೊಬ್ಬರು ಎರಚಿಕೊಂಡು ಆನಂದ ಪಡುತ್ತಾ ರಾತ್ರಿಯ ವೇಳೆ ಕಾಮನನ್ನು ದಹಿಸಿ ಕಾಮನ ಹುಣ್ಣಿಮೆ ಎಂದು ಆಚರಿಸುತ್ತೇವೆ. ಮುಂದೆ ಶಿವ ಪಾರ್ವತಿಯರಿಗೆ ಒಬ್ಬ ಮಗ ಜನಿಸಿದ. ಅವನೇ ಸುಬ್ರಹ್ಮಣ್ಯ. ಅವನು ಚಿಕ್ಕಂದಿನಲ್ಲಿಯೇ ದೇವತಾ ಗುಣಗಳನ್ನು ಹೊಂದಿದ್ದುದರಿಂದ ಅವನಿಗೆ ಕುಮಾರಸ್ವಾಮಿ ಎಂಬ ಹೆಸರು ಬಂತು. ಪಾರ್ವತೀದೇವಿಯು ಈ ಕುಮಾರನನ್ನು ಪ್ರಸವಿಸಿದ ಸ್ಥಳ ಕುಮಾರ ಪರ್ವತ ಎಂದು ಪ್ರಸಿದ್ಧವಾಗಿತು. ಕುಮಾರಸ್ವಾಮಿಯನ್ನು ಪೋಷಿಸಲು ಕೃತ್ತಿಕಾ ದೇವಿಯರು ನಿಯಮಿಸಲ್ಪಟ್ಟರು. ಹೀಗೆ ಕೃತ್ತಿಕಾ ದೇವಿಯರಿಂದ ಸಲಹಲ್ಪಟ್ಟಿದ್ದರಿಂದ ಕುಮಾರನಿಗೆ ಕಾರ್ತಿಕೇಯ ಎಂಬ ಹೆಸರು ರೂಢಿಯಲ್ಲಿದೆ. ಈ ಕೃತ್ತಿಕಾ ದೇವಿಯರು ಆರು ಜನ. ಕುಮಾರಸ್ವಾಮಿಯು ಆ ಆರು ಜನರ ಎದೆಯ ಹಾಲನ್ನು ಕುಡಿಯಲು, ಒಟ್ಟಿಗೆ ಕುಡಿಯಲು ಅಪೇಕ್ಷಿಸಿದ್ದರಿಂದ ಅವನಿಗೆ ಆರು ಮುಖಗಳು ಮೂಡಿದವು. ಇದರಿಂದ ಅವನು ಷಣ್ಮುಖ, ಅಂದರೆ ಆರು ಮುಖವುಳ್ಳವನು ಎಂದು ಪ್ರಸಿದ್ಧನಾದ. ಅವನ ಇನ್ನೊಂದು ಹೆಸರು ಸ್ಕಂಧ. ಮುಂದೆ ಕುಮಾರಸ್ವಾಮಿಯು ತಾರಕಾಸುರನನ್ನು ಎದುರಿಸಿದನು. ಅವನೊಡನೆ ಭೀಕರವಾಗಿ ಹೋರಾಡಿ ಅವನನ್ನು ಸಂಹರಿಸಿದನು. ದೇವಲೋಕದಲ್ಲಿ ಶಾಂತಿ ನೆಮ್ಮದಿಗಳು ನೆಲೆಸುವಂತೆ ಮಾಡಿದನು. ಇಂತಹ ಪ್ರಚಂಡ ವೀರನಾದ ಕುಮಾರಸ್ವಾಮಿಯನ್ನು ದೇವತೆಗಳು ತಮ್ಮ ಸೇನಾಧಿಪತಿಯನ್ನಾಗಿ ನಿಯಮಿಸಿಕೊಂಡರು. ವಿಶ್ವಾಮಿತ್ರರು ಈ ಕಥೆಯನ್ನು ಹೇಳಿ, ರಾಮ, ಮನ್ಮಥನ ತ್ಯಾಗವನ್ನು ನೋಡಿದೆಯಾ? ಲೋಕ ಕಲ್ಯಾಣಕ್ಕಾಗಿ ಅವನು ತನ್ನ ಜೀವವನ್ನೇ ಬಲಿಕೊಟ್ಟನು. ಶಿವನ ಕೋಪಕ್ಕೆ ಗುರಿಯಾಗಿ ಮನ್ಮಥನು ತನ್ನ ಶರೀರವನ್ನೇ, ಅಂದರೆ ಅಂಗವನ್ನೇ ಕಳೆದುಕೊಂಡ.
ಈ ಪ್ರದೇಶಕ್ಕೆ ಅಂಗದೇಶ ಎಂಬ ಹೆಸರು ಬಂದಿದೆ. ಸಾಕ್ಷಾತ್ ಈಶ್ವರನೇ ತಪಸ್ಸು ಮಾಡಿದ ಪುಣ್ಯಾಶ್ರಮ ಇದು. ಈಗಲೂ ಇಲ್ಲಿ ಶಿವನ ಶಿಷ್ಯರು ತಪಸ್ಸು ಮಾಡುತ್ತಿದ್ದಾರೆ. ನಾವು ಈ ರಾತ್ರಿ ಪುಣ್ಯ ಸಂಗಮದ ಬಳಿಯ ಈ ಪವಿತ್ರ ಆಶ್ರಮದಲ್ಲಿ ಉಳಿದುಕೊಳ್ಳೋಣ ಎಂದರು. ಯಾವ ದೇಶವನ್ನು ಅಂದು ಅಂಗದೇಶವೆಂದು ಕರೆಯಲಾಗುತ್ತಿತ್ತು, ಕಾಲಾಂತರದಲ್ಲಿ ಇಂದು ಅದು ಬಂಗದೇಶವೆನಿಸಿಕೊಂಡು ಬಾಂಗ್ಲಾ ಅಥವಾ ಬಂಗಾಳ ದೇಶವಾಗಿದೆ. ಇಷ್ಟು ಹೊತ್ತಿಗೆ ವಿಶ್ವಾಮಿತ್ರರು ಅಲ್ಲಿಗೆ ಬಂದ ಸುದ್ದಿ ಎಲ್ಲರಿಗೂ ತಿಳಿಯಿತು. ಆಶ್ರಮವಾಸಿಗಳೆಲ್ಲರೂ ಅವರ ಬಳಿಗೆ ಬಂದರು. ವಿಶ್ವಾಮಿತ್ರರಿಗೆ ನಮಸ್ಕರಿಸಿದರು, ಮೂವರನ್ನು ಸತ್ಕರಿಸಿದರು. ಆ ರಾತ್ರಿ ಅಲ್ಲಿಯೇ ಕಳೆಯಿತು. ಮಾರನೆಯ ಬೆಳಿಗ್ಗೆ ಮೂವರು ಬೇಗನೆ ಎದ್ದರು. ಪ್ರಾತಃಕರ್ಮಗಳನ್ನು ಮುಗಿಸಿ ಗಂಗಾ ನದಿಯ ತೀರಕ್ಕೆ ಬಂದರು. ಆಶ್ರಮವಾಸಿಗಳು ಅವರಿಗಾಗಿ ಒಂದು ಉತ್ತಮವಾದ ದೋಣಿಯನ್ನು ತರಿಸಿದರು. ವಿಶ್ವಾಮಿತ್ರರನ್ನು ರಾಮ ಲಕ್ಷ್ಮಣರನ್ನು ಅದರಲ್ಲಿ ಕೂರಿಸಿ ಶುಭ ಪ್ರಯಾಣ ಕೋರಿ ಕಳುಹಿಸಿಕೊಟ್ಟರು. ದೋಣಿ ಮೆಲ್ಲ ಮೆಲ್ಲನೆ ಮುಂದೆ ಸಾಗಿತು. ನದಿಯ ಮಧ್ಯಭಾಗಕ್ಕೆ ಬಂದಿತು. ಅಲ್ಲಿ ಅಲೆಗಳು ಒಂದಕ್ಕೊಂದು ಬಡಿದು ದೊಡ್ಡ ಸದ್ದಾಗುತ್ತಿತ್ತು. ರಾಮನು, ಮಹರ್ಷಿಗಳೇ, ಇದೇನು ನೀರಿನ ಹೊಡೆತದಿಂದ ಇಷ್ಟೊಂದು ದೊಡ್ಡ ಸದ್ದಾಗುತ್ತಿದೆಯಲ್ಲ ಎಂದು ಕೇಳಿದನು. ವಿಶ್ವಾಮಿತ್ರರು, ರಾಮ, ಇಲ್ಲಿ ಗಂಗಾ ನದಿಯೊಡನೆ ಸರಯೂ ನದಿ ಬಂದು ಸೇರುತ್ತದೆ. ಎರಡು ಮಹಾನದಿಗಳು ಸಂಗಮಿಸುವಾಗ ಆಗುವ ಶಬ್ದ ಇದು. ಹಿಂದೆ ಬ್ರಹ್ಮದೇವರು ಕೈಲಾಸದಲ್ಲಿ ಒಂದು ಸರೋವರ ಇರಬೇಕೆಂದು ಸಂಕಲ್ಪಿಸಿದರು. ಕೂಡಲೇ ಅಲ್ಲಿ ಒಂದು ದೊಡ್ಡ ಸರೋವರ ಹುಟ್ಟಿತು. ಮನಸ್ಸಿನ ಸಂಕಲ್ಪದಿಂದ ಹುಟ್ಟಿದ ಆ ಸರೋವರಕ್ಕೆ ಮಾನಸ ಸರೋವರ ಎಂಬ ಹೆಸರು ಬಂತು. ಆ ಸರೋವರದ ನೀರು ಉಕ್ಕಿ ಉಕ್ಕಿ ಹರಿದು ಒಂದು ನದಿ ಆಯಿತು. ಅದೇ ಸರಯೂ ನದಿ. ಅದು ಅಯೋಧ್ಯಾನಗರವನ್ನು ಸುತ್ತಿ ಹರಿಯುತ್ತದೆ. ನಿಮ್ಮ ರಾಜ್ಯದಲ್ಲಿ ಹರಿಯುವ ಮಹಾನದಿ ಸಾಕ್ಷಾತ್ ಬ್ರಹ್ಮದೇವರಿಂದಲೇ ಸೃಷ್ಟಿಯಾದದ್ದು. ಇಲ್ಲಿ ಪವಿತ್ರ ಗಂಗಾ ಮತ್ತು ಸರಯೂ ನದಿಗಳ ಸಂಗಮ ಆಗುತ್ತಿದೆ. ನೀವು ಇದಕ್ಕೆ ನಮಸ್ಕರಿಸಿ ಎಂದರು. ರಾಮ ಲಕ್ಷ್ಮಣರು ಭಕ್ತಿಯಿಂದ ಆ ಸಂಗಮಕ್ಕೆ ನಮಸ್ಕರಿಸಿದರು. ಇಂದು ಸಹ ಭಾರತದ ಗಡಿಗಳಿಂದ ಆಚೆಗೆ, ಅಂದರೆ ಇಂದಿನ ತಿಬ್ಬತ್ ಪ್ರದೇಶದಲ್ಲಿ ಮಾನಸ ಸರೋವರವು ಕೈಲಾಸ ಪರ್ವತದ ಸಮೀಪದಲ್ಲಿದೆ. ಇದೇ ಮಾನಸ ಸರೋವರದಿಂದ ನಾಲ್ಕು ಮಹಾನದಿಗಳು ಹುಟ್ಟುತ್ತವೆ. ಅದರ ಸ್ವಲ್ಪ ಉತ್ತರ ಭಾಗಕ್ಕೆ, ಅಂದರೆ ಮಾನಸ ಸರೋವರದಿಂದ ಸ್ವಲ್ಪ ಉತ್ತರಕ್ಕೆ ಹೋದರೆ ಅಲ್ಲಿ ಸಿಂಧೂ ನದಿಯು ಹುಟ್ಟುತ್ತದೆ. ಅದೇ ರೀತಿಯಾಗಿ ಸ್ವಲ್ಪ ಪಶ್ಚಿಮಕ್ಕೆ ಬಂದರೆ ಪಶ್ಚಿಮದಲ್ಲಿ ಸ್ವಲ್ಪ ದೂರದಲ್ಲಿ ಬ್ರಹ್ಮಪುತ್ರ ನದಿಯು ಹುಟ್ಟುತ್ತದೆ. ಅದೇ ರೀತಿಯಾಗಿ ಪೂರ್ವದಿಂದ ಸತ್ಲಜ್ ಎಂಬ ಶತದ್ರು ಎಂದು ಹಿಂದೆ ಕರೆಸಿಕೊಳ್ಳುತ್ತಿದ್ದು ಈಗ ಸಟ್ಲೆಜ್ ಎಂದು ಹೆಸರು ಪಡೆದಿರುವಂತಹ ನದಿಯು ಹುಟ್ಟುತ್ತದೆ. ಅದೇ ರೀತಿಯಾಗಿ ಸ್ವಲ್ಪ ದಕ್ಷಿಣಕ್ಕೆ ಬಂದರೆ ಅಲ್ಲಿ ಕೈಲಾಸದಲ್ಲಿ ಹುಟ್ಟುವ ಗಂಗೆ ಎಂದೇ ಪ್ರಸಿದ್ಧವಾಗಿರುವಂತಹ ಆ ನದಿ ಹರಿದು ನಿಧಾನವಾಗಿ ಮುಂದೆ ನೇಪಾಳವನ್ನು ಪ್ರವೇಶಿಸಿ ನೇಪಾಳದಿಂದ ಭರತ ಭೂಮಿಯ ಇಂದಿನ ಸರಹದ್ದುಗಳನ್ನು ಪ್ರವೇಶಿಸುತ್ತದೆ. ಅಲ್ಲಿ ಆ ನದಿಯನ್ನು ಸರಯು ಎಂದು ಕರೆಯುತ್ತಾರೆ. ಈ ರೀತಿಯಾಗಿ ವಿಶ್ವಾಮಿತ್ರರು ಆ ಸರಯು ಗಂಗಾ ನದಿಯ ಸಂಗಮದಲ್ಲಿದ್ದ ಆ ಶಿವನ ಕಾಮಾಶ್ರಮವೆಂದೇ ಪ್ರಸಿದ್ಧವಾದ, ಎಲ್ಲಿ ಕಾಮನು ಬೂದಿಯಾಗಿದ್ದನೋ ಆ ಪ್ರದೇಶದ ಇತಿಹಾಸವನ್ನು ಹೇಳಿ ಆಶ್ರಮದಲ್ಲಿ ತಂಗಿದ್ದು ತದನಂತರ ಗಂಗಾ ನದಿಯನ್ನು ದಾಟಿ ಮುಂದೆ ಸಾಗುತ್ತಿರುವರು. ನಮಸ್ತೆ ಶಾರದಾದೇವಿ ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿ ಮೇ. ನಮಸ್ಕಾರ.